ಮಾತಿನ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ, ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ತಲೆಗೆ ಕಲ್ಲೆ ಇಟ್ಟು ಬಿದ್ದಿದೆ. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ತಲೆಗೆ ಕಿಡಿಗೇಡಿ ಒಬ್ಬ ಕಲ್ಲು ಏಟು ಮಾಡಿದ್ದಾನೆ. ಕೊರಟಗೆರೆಯಲ್ಲಿ ಈ ಘಟನೆ ನಡೆದಿದೆ. ಪ್ರಚಾರದ ವೇಳೆ ಕಲ್ಲು ತೂರಾಟ ಆಗಿದೆ. ರಕ್ತಸ್ರಾವದಿಂದ ಪರಮೇಶ್ವರ್ ಆಸ್ಪತ್ರೆಗೆ ಹೊರಟಿದ್ದಾರೆ. ಹೂ ಹಾಕೋ ವೇಳೆಯಲ್ಲಿ ಪರಮೇಶ್ವರ್ ಅವರ ತಲೆಗೆ ಕಲ್ಲೇ ಇಟ್ಟು ಬಿದ್ದಿದೆ. ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ತಲೆ ಕಲ್ಲೇ ಇಟ್ಟು ಬಿದ್ದಿರೋದು. ಪರಮೇಶ್ವರ್ ಅವರನ್ನ ಕಾರ್ಯಕರ್ತರಲ್ಲಿ ಎತ್ತಿ ಕುಣಿಸ್ತಾ ಇದ್ರು, ಗುಂಪಲ್ಲಿದ್ರು, ಅವರ ತಲೆ ಮೇಲೆ ಹೂ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಗುಂಪಲ್ಲಿದ್ದಂಥ ಒಬ್ಬ ಕಿಡಿಗೇಡಿ ಕಲ್ಲೆಸೆದಿದ್ದಾನೆ. ಕಲ್ಲು ಬಿದ್ದ ಕೂಡಲೇ ತಲೆಭಾಗವನ್ನು ಹಿಡ್ಕೊಂಡು ಪರಮೇಶ್ವರ್ ಕೆಳಗಿಳಿದಿದ್ದಾರೆ. ಅಕ್ಕಿರಾಂಪುರದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೂಡ ಪರಮೇಶ್ವರ್ ಪಡೆದುಕೊಂಡಿದ್ದಾರೆ. ಸದ್ಯ ಅವರನ್ನ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ, ಪರಮೇಶ್ವರ್ ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ತಲೆಗೆ ಕಲ್ಲು ತೂರಾಟ ಆಗಿದೆ. ರಕ್ತಸ್ರಾವದಿಂದ ಪರಮೇಶ್ವರ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರ ತಲೆಗೆ ಕಲ್ಲು ಬಿದ್ದಿದೆ. ಅದಾದ್ಮೇಲೆ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಂಡು ಅವರನ್ನ ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಏನಾಯ್ತು ಘಟನೆ, ಯಾವಾಗಾಯ್ತು, ಏನಾಗಿದೆ, ಪರಮೇಶ್ವರ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಹೇಮಂತ್? ಪ್ರಣುತ್, ಇವತ್ತು ಏನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೈರನಹಳ್ಳಿ ಅಂತ ಏನ್ ಬರುತ್ತೆ ಆ ಒಂದು ಗ್ರಾಮದಲ್ಲಿ ಪರಮೇಶ್ವರ್ ಅವರು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಪರಮೇಶ್ವರ್ ಅವರ ಮೇಲೆ ಊಮಳೆಯನ್ನ ಸುರಿಸುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಕಲ್ಲನ್ನು ಎಸೆದಿರುವಂತದ್ದು ಏನು ನಿತ್ಯ ಭಾಗದಲ್ಲಿ ಅವರಿಗೆ ಈಗ ಏನು ಕಲ್ಲಿಂದ ಏಟು ಬಿದ್ದು ಅಲ್ಲಿ ರಕ್ತಸ್ರಾವ ಆಗ್ತಾ ಇರುವಂತದ್ದು, ಮತ್ತೆ ಮೂರರಿಂದ ನಾಲ್ಕು ಹೊಲಿಗೆಗಳನ್ನ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಪರಮೇಶ್ವರ್ ಅವರು ನಾಮಪತ್ರ ಸಲ್ಲಿಕೆ ವೇಳೆಯಲ್ಲೇ ಅವತ್ತು ಕೂಡ ಕಲ್ಲು ತೂರಾಟ ಆಗಿತ್ತು. ಆದ್ರೆ ಅದನ್ನ ಪೊಲೀಸರಿಗೆ ಬಿದ್ದಿದ್ರಿಂದಾಗಿ ಅವತ್ತು ಪರಮೇಶ್ವರ್ ಮೇಲೆ ಕಲ್ಲು ತೂರಾಟ ಆಗಿಲ್ಲ, ಕೇವಲ ಪೊಲೀಸರು ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ರು ಅಂತ ಹೇಳಿ ಆ ಪ್ರಕರಣವನ್ನ ಪೊಲೀಸರು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ಮೇಲೆ ಒಂಚೂರು ಪೊಲೀಸ್ನವರು ಎಚ್ಚೆತ್ಕೊಂಬೋದಾಗಿತ್ತು, ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವ್ರಿಗೆ ಮತ್ತಷ್ಟು ಭದ್ರತೆಯನ್ನ ಕೂಡ ಹೆಚ್ಚು ಮಾಡ್ಬೋದಾಗಿತ್ತು ಅಂತೇಳಿ ಈ ಪ್ರಕರಣ ಆದ ಬಳಿಕ ಏನು ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಅವತ್ತೇ ಏನು ಇವ್ರು ಪೊಲೀಸ್ನವರು ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಪ್ರಕರಣ ಆಗ್ತಾ ಇರ್ಲಿಲ್ಲ ಅನ್ನೋಂಥದ್ದು. ಯಾಕಂತಂದ್ರೆ ರಂಗಾಮಯ್ಯ ಅಂತೇಳಿ ಅವತ್ತು ಮಹಿಳಾ ಪೇದೆ ಮೇಲೆ ಅಲ್ಲೇ ಕಲ್ಲನ್ನ ಎಸೆದಂತ ವ್ಯಕ್ತಿಯನ್ನ ಬಂಧನ ಮಾಡಿದ್ರು. ಅದಾದ ನಂತರ ಏನು ಒಳವನಹಳ್ಳಿ ಭಾಗದ ವ್ಯಕ್ತಿಯನ್ನ ಅದಾದ ನಂತರ ನಾರ್ಮಲ್ ಆಗಿದೆ ಅನ್ನೋ ಸ್ಥಿತಿಯಲ್ಲಿ ಪೊಲೀಸರು ಸುಮ್ಮನಾಗಿದ್ರು ಅನ್ಸುತ್ತೆ. ಇವತ್ತು ಏನು ಪರಮೇಶ್ವರ್ ಅವರು ನಾಮಪತ್ರ ಸಲ್ಲಿಕೆ ವೇಳೆ ಆದಂತ ಘಟನೆ ಮರುಕಳಿಸಿದೆ ಅಂತಾನೆ ಹೇಳ್ಬೋದು. ಇವತ್ತು ಏನು ಬೈರೇನಹಳ್ಳಿಯಲ್ಲಿ ಹೂವನ್ನು ಹಾಕುವಂತ ಸಂದರ್ಭದಲ್ಲಿ ಏನು ಯಾರಿಗೂ ತಿಳಿಯೋದಿಲ್ಲ, ಮತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಮೇಲ್ಭಾಗದಿಂದ ಹೂವನ್ನ ಸುರಿತಾ ಇರ್ತಾರೆ. ಈ ವೇಳೆಯಲ್ಲಿ ದುಷ್ಕರ್ಮಿ ಕಲ್ಲನ್ನ ತೋರಿರುವಂತದ್ದು ಸದ್ಯ ಪರಮೇಶ್ವರ್ ಅವರಿಗೆ ಏನು ನೆತ್ತಿಯ ಮೇಲ್ಭಾಗದಲ್ಲಿ ರಕ್ತಸ್ರಾವ ಆಗಿರೋದ್ರಿಂದಾಗಿ ಅವರಿಗೆ ಅಕ್ಕಿರಾಂಪುರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಈಗ ಅವರದೇ ಆಸ್ಪತ್ರೆ ಆದಂತ ಸಿದ್ಧಗಂಗಾಕ್ಕೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗೆ ಅವ್ರನ್ನ ರವಾನೆ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ಇಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡ್ತಾರೆ, ಮತ್ತೆ ಸ್ಕ್ಯಾನಿಂಗ್ ಅನ್ನೇ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಅವರ ಏನು ಹೃದಯ ತಜ್ಞರು ಮತ್ತೆ ವೈದ್ಯರು ಆಗಿರುವಂತ ತಮೀಮ್ ಅವರು ಅವ್ರನ್ನ ಹೆಚ್ಚಿನ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಪ್ರಣವ್, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗೆ. ಒಟ್ಟಾರೆ ಪರಮೇಶ್ವರ್ ಅವರ ತಲೆಗೆ ಕಲ್ಲು ಬಿದ್ದಿದೆ, ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ಆಯಿತು ಅಂತ. ಹೂ ಮಳೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ.
ಓಪನ್ ಮಾಡ್ಕೊಳ್ಳಿ.